ಮೋದಿ ಕಾಲದ ಮತೀಯ ರಾಜಕಾರಣ, ಜನವಿರೋಧಿ ನೀತಿ, ವ್ಯಕ್ತಿ ವೈಭವೀಕರಣ, ಈ ಎಲ್ಲವುಗಳಿಂದ ದೇಶಕ್ಕೆ ಆಪತ್ತು ಬಂದೊದಗಿದೆ ಎಂಬುದು ಜನರಿಗೆ ಅರ್ಥವಾದಂತೆ ಕಾಣ್ತಾ ಇದೆ. ಮುಖ್ಯವಾಹಿನಿ ಮಾಧ್ಯಮಗಳು ಮಾತ್ರ ತಮ್ಮ ಹಳೆಯ ಚಾಳಿಯನ್ನ ಬಿಟ್ಟಂತೆ ಕಾಣ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಂತಹ ವೇಳೆ ಕೋಮು ಪ್ರಚೋದನಾ ಪ್ರಕರಣಗಳು ಸರಣಿಯಾಗಿ ಘಟಿಸ್ತಾ ಇದ್ದವು. ಅವುಗಳಿಗೆ ಮಾಧ್ಯಮಗಳ ಪ್ರಚಾರ ಮತ್ತು ದಿನವಿಡೀ ತೋರಿಸುವಂತಹ ಪ್ರವೃತ್ತಿ ದೊಡ್ಡದಾಗಿತ್ತು. ಒಂದಲ್ಲ ಒಂದು ಕೋಮು ಆಯಾಮದ ಪ್ರಕರಣವನ್ನು ಮುನ್ನೆಲೆಗೆ ತಂದು ಸತ್ಯಗಳನ್ನು ಮುಚ್ಚಿಟ್ಟು ಪ್ರಕರಣಗಳನ್ನು ತಿರುಚುವ ಕೆಲಸವನ್ನು ನಿರಂತರ ಮಾಡ್ತಾ ಇವೆ. ಅದಕ್ಕೆ ಕೆಲವೊಂದು ಘಟನೆಗಳನ್ನು ನಿಮ್ಮ ಮುಂದೆ ಇಡಬೇಕು. ನಮಸ್ಕಾರ ಸ್ನೇಹಿತರೆ, ದೇಶದಲ್ಲಿ ಒಂದು ಚಳವಳಿ ಕಳೆದ ಸುಮಾರು 7-8 ವರ್ಷಗಳಿಂದ ನಡೀತಾ ಇದೆ. ಅದು ನಿಮ್ಮ ಅನುಭವಕ್ಕೆ ಕೂಡ ಬಂದಿರಬಹುದು, ಆದರೆ ಅದರ ಹೆಸರು ನಿಮಗೆ ತಿಳಿಯದೇ ಇರಬಹುದು. ಖಂಡಿತವಾಗಿಯೂ ಅದು ಮುಖ್ಯವಾಹಿನಿ ಮಾಧ್ಯಮ ವಿರೋಧಿ ಚಳವಳಿ. ಮುಖ್ಯವಾಹಿನಿ ಮಾಧ್ಯಮಗಳು BJP ಸಂಘ ಪರಿವಾರದ ಅಜೆಂಡಾಗಳನ್ನೇ ಪ್ರಚಾರ ಮಾಡ್ತಾ ಪ್ರಭುತ್ವದ ಬಾಲಬಡುಕರಾಗಿ ವರ್ತಿಸಲು ಶುರುವಾಗಿದ್ದು 2014 ಆರಂಭದಲ್ಲಿ. ಆದರೆ ಮಾಧ್ಯಮಗಳು ಸತ್ಯವನ್ನೇ ಹೇಳ್ತೇವೆ ಎಂಬ ನಂಬಿಕೆ ಜನರಲ್ಲಿತ್ತು. ಜನಪರ ಹೋರಾಟಗಾರರು ಮಾಡ್ತಿದ್ದಂತಹ ಮಾಧ್ಯಮ ವಿಶ್ಲೇಷಣೆಗಳು ಜನಸಮೂಹವನ್ನು ಎಚ್ಚರಿಸುವುದು ಆ ಸಂದರ್ಭದಲ್ಲಿ ಕಷ್ಟವಾಗಿತ್ತು. ಮಾಧ್ಯಮಗಳನ್ನು ಟೀಕಿಸುವವರನ್ನು ಎಡೆಚ್ಚರು ಎಂದು ಹೀಗಳೆಯುವ ಪ್ರವೃತ್ತಿಗೆ ಮನ್ನಣೆ ಸಿಕ್ಕಿಬಿಟ್ಟಿತ್ತು. ಮತ್ತೊಂದೆಡೆ ಪರ್ಯಾಯ ಮಾಧ್ಯಮಗಳು ಹುಟ್ಟಿಕೊಳ್ಳತೊಡಗಿದವು. ಅವುಗಳದನ್ನು ಚಿಕ್ಕದಾದರೂ ಕೂಡ ಹೇಳುತ್ತಿದ್ದ ಸತ್ಯಗಳು ಪ್ರಭುತ್ವಕ್ಕೆ ನಡುಕವನ್ನು ಹುಟ್ಟಿಸಿದವು. ಆದರೆ ಮುಖ್ಯವಾಹಿನಿ ಮಾಧ್ಯಮಗಳ ಹಿಕಮತ್ತು ಅರಿವಾಗಲು ಹೆಚ್ಚು ಜನರಿಗೆ ಸಾಧ್ಯವಾಗಲಿಲ್ಲ. ಈಗ ಕಾಲ ಬದಲಾದಂತೆ ಕಾಣ್ತಾ ಇದೆ. ಮೋದಿ ಕಾಲದ ಮತೀಯ ರಾಜಕಾರಣ, ಜನವಿರೋಧಿ ನೀತಿ, ವ್ಯಕ್ತಿ ವೈಭವೀಕರಣ, ಆರ್ಥಿಕ ಹದಪ್ಪತನ, ಒಕ್ಕೂಟ ವ್ಯವಸ್ಥೆಯ ಧ್ವಂಸ, ಸಾಂವಿಧಾನಿಕ ಸಂಸ್ಥೆಗಳ ದುರುಪಯೋಗ, ಈ ಎಲ್ಲವುಗಳಿಂದ ದೇಶಕ್ಕೆ ಆಪತ್ತು ಬಂದೊದಗಿದೆ ಎಂಬುದು ಜನರಿಗೆ ಅರ್ಥವಾದಂತೆ ಕಾಣ್ತಾ ಇದೆ. ಆದರೆ ಮುಖ್ಯವಾಹಿನಿ ಮಾಧ್ಯಮಗಳು ಮಾತ್ರ ತಮ್ಮ ಹಳೆಯ ಚಾಳಿಯನ್ನು ಬಿಟ್ಟಂತೆ ಕಾಣ್ತಾ ಇಲ್ಲ. ಕರ್ನಾಟಕದಲ್ಲಿ BJP ಅಧಿಕಾರದಲ್ಲಿದ್ದಂತಹ ವೇಳೆ ಕೋಮು ಪ್ರಚೋದನಾ ಪ್ರಕರಣಗಳು ಸರಣಿಯಾಗಿ ಘಟಿಸ್ತಾ ಇದ್ದವು. ಅವುಗಳಿಗೆ ಮಾಧ್ಯಮಗಳ ಪ್ರಚಾರ ಮತ್ತು ದಿನವಿಡೀ ತೋರಿಸುವಂತಹ ಪ್ರವೃತ್ತಿ ದೊಡ್ಡದಾಗಿತ್ತು. ಇಷ್ಟಾಗಿಯೂ ಕರ್ನಾಟಕದಲ್ಲಿ BJP ನೆಲ ಕಚ್ಚಿತು. ಸರಿ, ಇನ್ನಾದರೂ ಮಾಧ್ಯಮಗಳು ಕರ್ನಾಟಕದಲ್ಲಿ ಬದಲಾಗ್ತವೋ ಎಂಬ ನಿರೀಕ್ಷೆ ಮತ್ತೆ ಉಸಿಯಾಯಿತು. BJP ಮಾಡುವ ಅವಾಂತರಗಳಿಗೆ, ಕೋಮುದ್ವೇಷಕ್ಕೆ ಒತ್ತು ನೀಡ್ತಾ ಕನ್ನಡದ ಮಾಧ್ಯಮಗಳು ತಮ್ಮ ಅದೇ ಕೆಲಸವನ್ನು ಮುಂದುವರಿಸ್ತಾ ಇವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದರಿಂದಲೇ ಪಾಕ್ ಪರ ಘೋಷಣೆ ಎಂಬ ನೆರೇಟಿವನ್ನು ಬಿತ್ತಲು ಮಾಧ್ಯಮಗಳು ಯತ್ನಿಸಿದವು. ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಸಿಫ್ ಸೇಠ್ ಅವರಿಗೆ ಜಿಂದಾಬಾದ್ ಎಂದಿದ್ದನ್ನು ಪಾಕಿಸ್ತಾನ್ಗೆ ಜಿಂದಾಬಾದ್ ಹೇಳಲಾಗಿದೆ ಎಂದು ತಿರುಚಲಾಗಿತ್ತು. ಈಗ ಮತ್ತದೇ ರೀತಿ ಚರ್ಚೆಗಳಾಗ್ತಾ ಇದ್ದಾವೆ. ಅಧಿಕೃತ FSL ವರದಿ ಬಿಡುಗಡೆಗೆ ಮುನ್ನವೇ ನಕಲಿ ವರದಿಯನ್ನು BJP ಹರಿಬಿಟ್ಟಿತ್ತು. ಅದನ್ನೇ ದೊಡ್ಡದಾಗಿ ಬಿಂಬಿಸಿ ತಮ್ಮ ನೆರೇಟಿವ್ಗಳನ್ನು ಸಮರ್ಥಿಸಿಕೊಳ್ಳಲು ಮಾಧ್ಯಮಗಳು ಕೂಡ ಯತ್ನಿಸಿವೆ. ಆದರೆ ದಡ್ಡ ಕಾಂಗ್ರೆಸ್ ಸರ್ಕಾರ ತಡ ಮಾಡಿ ಸಂಘ ಪರಿವಾರದ ಟ್ರಾಪಿಗೆ ಬಿದ್ದಂತೆ ಕಾಣ್ತಾ ಇದೆ. ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ರೆ ಆ ಸ್ಥಳದಲ್ಲಿದ್ದ ಯಾರಾದರೂ ಆ ವ್ಯಕ್ತಿಯನ್ನು ಹಿಡಿದು ತಳಿಸ್ತಾ ಇದ್ರು ಅಥವಾ ಪೊಲೀಸರಿಗೆ ಹಿಡಿದು ಒಪ್ಪಿಸ್ತಾ ಇದ್ರು. ಆದರೆ ಎಲ್ಲರೂ ಸುಮ್ಮನೆ ನಿಂತಿದ್ದನ್ನು ನೋಡಿದ್ರೆ ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದೆ ಎಂದು ಒಪ್ಪಿಕೊಳ್ಳಲು ಸಾಧ್ಯವೇ? ಇಷ್ಟು ಕಾಮನ್ ಸೆನ್ಸ್ ಇಲ್ಲವೇ ಎಂಬ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗುತ್ತೆ. ಮಾಧ್ಯಮಗಳು ತೋಡುವ ಕೆಡ್ಡಕ್ಕೆ ಕಾಂಗ್ರೆಸ್ ಬಿದ್ದಂತೆ ಕಾಣುತ್ತೆ. ಆದರೆ ಇದರ ಕುರಿತು ಫ್ಯಾಕ್ಟ್ ಚೆಕ್ ಮಾಡಿರುವಂತಹ ಆಲ್ಟ್ ನ್ಯೂಸ್ನ ಸಹ ಸಂಸ್ಥಾಪಕ ಮೊಹಮ್ಮದ್ ಜುಬೇರ್ ನನ್ನ ಮಾತಿಗೆ ಈಗಲೂ ಬದ್ಧ. ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದಿಲ್ಲ, ನಾಸಿರ್ಜಾಬ್ ಜಿಂದಾಬಾದ್ ಎಂದು ಕೂಗಲಾಗಿದೆ ಎಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಖಂಡಿತವಾಗಿಯೂ ನಾವು ಜುಬೇರ್ ಅವರ ಪರ ನಿಲ್ಲಬೇಕಾಗಿದೆ. ಏಕೆಂದರೆ ಮಾರಿಕೊಂಡ ಮಾಧ್ಯಮಗಳು ಪದೇ ಪದೇ ಅಲ್ಪಸಂಖ್ಯಾತರನ್ನು ದೇಶದ್ರೋಹಿಗಳೆಂದು ಬಿಂಬಿಸುವ ಪ್ರಯತ್ನ ಮಾಡುತ್ತಲಿವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲಂತೂ ಒಂದಲ್ಲ ಒಂದು ಕೋಮು ಆಯಾಮದ ಪ್ರಕರಣವನ್ನು ಮುನ್ನೆಲೆಗೆ ತಂದು ಸತ್ಯಗಳನ್ನು ಮುಚ್ಚಿಟ್ಟು ಪ್ರಕರಣಗಳನ್ನು ತಿರುಚುವ ಕೆಲಸವನ್ನು ನಿರಂತರ ಮಾಡ್ತಾ ಇವೆ. ಅದಕ್ಕೆ ಕೆಲವೊಂದು ಘಟನೆಗಳನ್ನು ನಿಮ್ಮ ಮುಂದೆ ಇಡಬೇಕು. ಮುಂದೆ ತಿಳಿಸುವ ವಿಚಾರಗಳು ಗ್ರೌಂಡ್ ರಿಪೋರ್ಟ್ಗಾಗಿ ಹೋದ ಸಂದರ್ಭದಲ್ಲಿ ನಾವು ಕಂಡುಕೊಂಡಂತಹ ಸತ್ಯಗಳಾಗಿರ್ತವೆ ಎಂದು ನಿಮ್ಮಲ್ಲಿ ಸ್ಪಷ್ಟಪಡಿಸ್ತೇನೆ. TNarasapura ವೇಣು ಪ್ರಕರಣ
ಜುಲೈನಲ್ಲಿ ಟಿ ನರಸೀಪುರ. ಕಳೆದ ಜುಲೈನಲ್ಲಿ ಟಿ ನರಸೀಪುರದ ಹನುಮ ಜಯಂತಿ ವೇಳೆ ಯುವ ಬ್ರಿಗೇಡ್ ತಾಲೂಕು ಸಂಚಾಲಕ ವೇಣುಗೋಪಾಲ್ ಅವರ ಕೊಲೆಯಾಗುತ್ತೆ. ವೇಣು ನಾಯಕ ಸಮುದಾಯದ ಯುವಕ, ಸ್ಥಳೀಯವಾಗಿ ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಗುರುತಿಸಿಕೊಂಡಿರ್ತಾನೆ. ಕೊಲೆ ಘಟನೆಯ ಪ್ರತ್ಯಕ್ಷದರ್ಶಿಯನ್ನಲಾದಂತಹ ಬ್ರಾಹ್ಮಣ ಸಮುದಾಯದ ರಾಮಾನುಜಂ ಎಂಬುವರು ನೀಡಿದ ದೂರಿನ ಅನ್ವಯ 6 ಮಂದಿ ಮತ್ತು ಇನ್ನಿತರರ ವಿರುದ್ಧ ಟಿ ನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದರೆ ಆರೋಪಿಯಲ್ಲೊಬ್ಬ ಮುಸ್ಲಿಂ ಇದ್ದ ಕಾರಣಕ್ಕೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹಿಂದೂ ಮುಸ್ಲಿಂ ಘಟನೆಯಾಗಿ ತಿರುಚುವ ಪ್ರಯತ್ನವನ್ನು ಮಾಧ್ಯಮಗಳು ಮತ್ತು BJP ಮಾಡುತ್ತವೆ. ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಶುರುವಾಗಿ ಕೊಲೆಯ ಸ್ವರೂಪವನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ ಎಂಬುದು ದೂರದಾರರ ಮಾಹಿತಿಯನ್ನು ನೋಡಿದ್ರೆ ಸಾಕು, ನಮಗೆ ಸಾಕಷ್ಟು ಸತ್ಯಗಳು ಸ್ಪಷ್ಟವಾಗ್ತವೆ. ಟಿ ನರಸೀಪುರದಲ್ಲಿನ ಶ್ರೀರಾಮ್ಪುರದ ಮಣಿಕಂಠ ಆತ ನಾಯಕ ಜನಾಂಗದವನು, ಮತ್ತೊಬ್ಬ ಸಂದೇಶ ಅವನು ಒಕ್ಕಲಿಗ ಸಮುದಾಯದವನು. ಹನುಮ ಜಯಂತಿಯ ಮೆರವಣಿಗೆಯ ವೇಳೆ ಇವರು ಯಾರು ಈ ಇಬ್ಬರು ಹನುಮ ಜಯಂತಿಯ ಮೆರವಣಿಗೆಯ ವೇಳೆ ಬೈಕ್ನಲ್ಲಿ ಹೋದದ್ದು ಗಲಾಟೆಗೆ ಕಾರಣವಾಗುತ್ತೆ. ಯಾರಿಗೂ ಒಳಗಡೆ ದೇವಸ್ಥಾನದ ಪ್ರಾಂಗಣಕ್ಕೆ ಬಿಡಲ್ಲ ಅಂತ ತಡೀತಾರೆ. ಮಾರನೇ ದಿನ ಅಂದರೆ ಜುಲೈ 9 ಮತ್ತೆ ಗಲಾಟೆ ಶುರುವಾಗುತ್ತೆ. ಉತ್ಸವಕ್ಕೆ ಬಾಡಿಗೆ ತಂದಿದ್ದಂತಹ ವಸ್ತುಗಳನ್ನು ರಾಮಾನುಜಂ ಮತ್ತು ವೇಣು ಶಾಮಿಯಾನದ ಅಂಗಡಿಗೆ ಹಿಂತಿರುಗಿಸಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಮಣಿಕಂಠ, ಆತನನ್ನು ಕೂಳೆ ಮಣಿ ಎಂದು ಕೂಡ ಕರೀತಾರೆ, ಅನಿಲ ಆತ ನಾಯಕ ಸಮುದಾಯದವನು, ಮತ್ತು ಶಂಕರಲಿಯ ಸ್ತುಪ್ಪ ಅವನು ಕೂಡ ಒಕ್ಕಲಿಗ ಸಮುದಾಯದವನು. ಇವರ ನಡುವೆ ಒಡೆದಾಟ ಆಗುತ್ತೆ. ಅಷ್ಟರಲ್ಲಿ ಪೊಲೀಸ್ ವಾಹನ ಅಲ್ಲಿಗೆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಚಲಪಿಲ್ಲಿ ಆಗ್ತಾರೆ. ನಂತರ ಅಂದರೆ ಅದೇ ದಿನ ರಾತ್ರಿ 8:15 ರಾಜಿಗೆ ಕರೆದಂಥ ಸಂದರ್ಭದಲ್ಲಿ ಆತನನ್ನು ಕೊಲೆ ಮಾಡಲಾಗುತ್ತೆ. ಅದರಲ್ಲಿ ಯಾರಿಸ್ ಕೂಡ ಒಬ್ಬ ಸೇರ್ಕೊಂಡಿರ್ತಾನೆ. ಇಲ್ಲಿ ಯಾರಿಸ್ ಎಂಬ ಆರೋಪಿ ಸಿಕ್ಕಿದಂಥ ತಕ್ಷಣವೇ ಇದಕ್ಕೆ ಮುಸ್ಲಿಂ ಆಯಾಮವನ್ನು ಕೊಡಲು ಮಾಧ್ಯಮಗಳು ಯತ್ನಿಸ್ತವೆ. ಕೊಲೆಯ ಪ್ರಮುಖ ಆರೋಪಿ ವೇಣುಗೋಪಾಲ್ ಸಮುದಾಯಕ್ಕೆ ಸೇರಿದವನಾಗಿದ್ದ. ಉಳಿದ ಆರೋಪಿಗಳಲ್ಲಿ ಕುರುಬ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಕೂಡ ಇದ್ದರು. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿಗಳೇನೋ ಇರುವಂತೆ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಇದರ ಕುರಿತು ಮಾಧ್ಯಮಗಳು ಹೆಚ್ಚು ಮಾತಾಡಲೇ ಇಲ್ಲ. BJP ಇದು ಹಿಂದೂ ಕಾರ್ಯಕರ್ತನ ಕೊಲೆ, ಧರ್ಮಾಧಾರಿತ ಕೊಲೆ, ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಎಂಬ ಹೇಳಿಕೆಗಳನ್ನು ನೀಡ್ತಾ ಹೋಯಿತು. ದಂಡಿಯಾಗಿ BJP ನಾಯಕರು ಟಿ ನರಸೀಪುರಕ್ಕೆ ಭೇಟಿ ಕೊಟ್ಟರು. ಪರಿಹಾರದ ಮಹಾಪುರವೇ ಹರಿಸಲಾಯಿತು. ಮತ್ತೊಂದೆಡೆ ವೇಣುಗೋಪಾಲ್ ಅವರ ಪತ್ನಿಯ ಹೇಳಿಕೆಗಳು ಕೂಡ ರಾಜಕಾರಣದ ಸ್ವರೂಪಕ್ಕೆ ತಿರುಗಿಕೊಂಡವು. ವೇಣು ಮನೆಯ ಬಳಿಯೇ ಬೀಡು ಬಿಟ್ಟಿದ್ದಂತಹ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಯಾರು ಬರ್ತಾರೋ ಯಾರು ಹೋಗ್ತಾರೋ ಎಂಬುದನ್ನೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ರು. ನಾಯಕರು, ಒಕ್ಕಲಿಗರು, ಕುರುಬರು ಹೆಚ್ಚಿರುವಂತಹ ಟಿ ನರಸೀಪುರದಲ್ಲಿ ಮುಸ್ಲಿಮರ ಬಾಹುಳ್ಯವನ್ನು ಖಂಡಿತ ಇಲ್ಲ. ಸ್ಥಳೀಯರೇ ಹೇಳುವಂತೆ ಎರಡು ಸಮುದಾಯಗಳ ನಡುವೆ ಒಳ್ಳೆಯ ಬಾಂಧವ್ಯವಂತೂ ಇದೆ. ಇಂತಹ ವಾತಾವರಣದಲ್ಲಿ ಕೊಲೆಯಾದಂತಹ ವೇಣುಗೋಪಾಲ್ ಸಾವಿನ ಸಂದರ್ಭದಲ್ಲಿ ಹಿಂದೂ ಹುಲಿಯಾಗಿ ಬಿಂಬಿಸಲ್ಪಟ್ಟರು. ವೇಣು ಅವರ ಪತ್ನಿ ಪೂರ್ಣಿಮಾ ನನ್ನ ಗಂಡ ಧರ್ಮಕ್ಕಾಗಿ ಹೋರಾಡ್ತಿದ್ರು, ಧರ್ಮದ ಕಾರಣಕ್ಕೆ ಕೊಲೆಯಾದರು ಎಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಿದ್ದು ಸ್ಥಳೀಯರಲ್ಲಿ ಒಂದು ರೀತಿಯ ಗೊಂದಲಗಳನ್ನು ಉಂಟು ಮಾಡಿದ್ದನ್ನು ನಾವು ಗ್ರೌಂಡ್ ರಿಪೋರ್ಟ್ ಸಂದರ್ಭದಲ್ಲಿ ಕಂಡುಕೊಂಡಿದ್ವು. ಘಟನೆ 2, ಈದ್ ಮೆರವಣಿಗೆಯ ಕಲ್ಲು ತೂರಾಟ. ಶಿವಮೊಗ್ಗ ನಗರದ ಅಂಚಿನಲ್ಲಿರುವಂತಹ ಶಾಂತಿನಗರ, ಅದನ್ನು ರಾಗಿಗುಡ್ಡ ಅಂತ ಕರೀತಾರೆ, ಆ ಬಡಾವಣೆಯಲ್ಲಿ ಕಳೆದ ಅಕ್ಟೋಬರ್ನಲ್ಲಿ ಈದ್ ಮೆರವಣಿಗೆ ವೇಳೆ ಗಲಾಟೆ ಆಯಿತು. ಈದ್ ಮೆರವಣಿಗೆ ಸಂದರ್ಭದಲ್ಲಿ ತೂರಿ ಬಂದಂತಹ ಕಲ್ಲೊಂದು ಉಭಯ ಸಮುದಾಯಗಳ ನಡುವೆ ಗಲಭೆಗೆ ಪ್ರಚೋದನೆ ನೀಡಿತು. ಉದ್ರಿಕ್ತರು ಮನೆಗಳಿಗೆ ಕಲ್ಲು ತೂರಾಟವನ್ನು ನಡೆಸಿದ್ರು. ರಾಗಿಗುಡ್ಡ ಒಂದು ರೀತಿಯ ವಿಶಿಷ್ಟವಾದಂತಹ ಪ್ರದೇಶ, ಅಕ್ಕಪಕ್ಕದಲ್ಲೇ ಹಿಂದೂ ಮುಸ್ಲಿಂ ಕ್ರೈಸ್ತರ ಮನೆಗಳಿವೆ. ಅಂತಹ ಪ್ರದೇಶದಲ್ಲಿ ನೆಮ್ಮದಿಯನ್ನು ಕೆಡಿಸಲು ಕಲ್ಲು ಎಸೆದದ್ದು ಯಾರೆಂದು ಮಾಧ್ಯಮಗಳು ತೋರಿಸಲೇ ಇಲ್ಲ. ಈ ದಿನ .com ಲಭ್ಯವಾದಂತಹ ಬಲ್ಲ ಮೂಲಗಳ ಪ್ರಕಾರ ಬಜರಂಗದಳದ ಕಾರ್ಯಕರ್ತ, ಶಾಂತಿನಗರದ ನಿವಾಸಿ ರೋಹನ್ ಅಲಿಯಾಸ್ ರೋಯ ಎಂಬಾತನೇ ಮೊದಲು ಕಲ್ಲು ಎಸೆದಿದ್ದು ಎಂಬುದು ಖಚಿತವಾಯಿತು. ಆ ಮೂಲಕ ಈ ಪ್ರಕರಣ ಬೇರೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು. ಇದನ್ನು ಮಾಧ್ಯಮಗಳು ಮುಚ್ಚಿಟ್ಟವು. 3ನೇ ಪ್ರಕರಣ, ಕೆರಗೋಡು ಪ್ರಕರಣ. ಕೆರಗೋಡಿನಲ್ಲಿ ಭಗವದ್ಧ್ವಜವನ್ನು ಆರಿಸಿದ್ದರ ಹಿಂದೆ ನಡೆದಂತಹ ಅಸಲಿಯತ್ತೇನು ಎಂಬುದನ್ನು ಈವರೆಗೆ ಯಾವುದೇ ಮಾಧ್ಯಮಗಳು ವರದಿಯನ್ನು ಮಾಡಿಲ್ಲ. ಆದರೆ ಕೆರಗೋಡಿನಲ್ಲಿ ಆದದ್ದು ಜಾತಿ ಆಯಾಮದ ಬೆಳವಣಿಗೆ ಎಂಬುದನ್ನು ಈ ದಿನ .com ವಿಸ್ತೃತವಾಗಿ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಈ ವರದಿಯ ಲಿಂಕ್ ಕೂಡ ಇದೆ, ನೀವು
ವಿಸ್ತೃತ ವರದಿಯನ್ನು ಅಲ್ಲಿ ಗಮನಿಸ್ಬೋದು. ಒಕ್ಕಲಿಗರು, ದಲಿತರು, ಕುರುಬರು ಮತ್ತು ಬೇರೆ ಬೇರೆಯ ಒಬಿಸಿ ಸಮುದಾಯಗಳು, ಹೀಗೆ ಹತ್ತಾರು ಸಮುದಾಯಗಳನ್ನು ಹೊಂದಿರುವಂತಹ ಕೆರೆಗೋಡ್ನಲ್ಲಿ ದೇಶದ ಯಾವುದೇ ಗ್ರಾಮದಲ್ಲಿ ಇರುವಂತೆ ಸಿನಿಕರು ಇದ್ದಾರೆ, ದಡ್ರು ಇದ್ದಾರೆ, ವಿಚಾರವಂತರು ಇದ್ದಾರೆ, ಜಾತಿವಾದಿಗಳಿದ್ದಾರೆ, ಕೋಮುವಾದಿಗಳಿದ್ದಾರೆ, ತಟಸ್ಥ ನಿಲುವನ್ನು ಉಳ್ಳುವರಿದ್ದಾರೆ, ರಾಜಕೀಯವಾಗಿ ವಿವಿಧ ಪಕ್ಷಗಳನ್ನು ಬೆಂಬಲಿಸುವವರು ಮತ್ತು ಪಕ್ಷ ಯಾವುದಾದರೂ ಕೂಡ ಪ್ರೀತಿ ವಿಶ್ವಾಸವನ್ನು ತಮ್ಮ ತಮ್ಮ ನಡುವೆ ಉಳಿಸಿಕೊಂಡಿರುವವರು ಖಂಡಿತ ಇದ್ದಾರೆ. ಕಳೆದ ಎರಡು ದಶಕಗಳಿಂದ ಕೆರೆಗೋಡು ಭಾಗದಲ್ಲಿ RSS ಸಕ್ರಿಯವಾಗಿದೆ ಎಂಬುದು ನಿಜವಾದರೂ ಕೂಡ ಕೋಮು ಸಂಘರ್ಷಗಳೇನು ಆಗಿರಲಿಲ್ಲ. ಮುಸ್ಲಿಂ ಸಮುದಾಯದ 4-5 ಮನೆಗಳು ಮಾತ್ರ ಈ ಪ್ರದೇಶದಲ್ಲಿದ್ದಾವೆ. ಆದರೆ ಕೆರೆಗೋಡು ಸುದ್ದಿಯಾಗಿದ್ದು ಮಾತ್ರ ಹಿಂದೂ ಮುಸ್ಲಿಂ ಬೈನರಿಯ ಸಿದ್ಧಾಂತವಾದಂತಹ ಹಿಂದುತ್ವದ ಕಾರಣಕ್ಕೆ. ಆದರೆ ಸುದ್ದಿಯನ್ನು ಭೇದಿಸುತ್ತಾ ಹೋದರೆ ಹಿಂದುತ್ವದ ನಿಜದರ್ಶನವಾಗುತ್ತೆ. ಅದು ಮುಸ್ಲಿಂ ದೇಶವನ್ನು ಮೇಲು ಹೊದಿಕೆಯಲ್ಲಿ ಹೊಂದಿದ್ದರೂ ಸುಪ್ತವಾಗಿ ಪೋಷಿಸುವಂತಹ ಜಾತೀಯತೆಯ ಕರಾಳ ಚಿತ್ರಗಳು ನಮಗೆ ಸ್ಪಷ್ಟವಾಗಿದ್ವು. ದೇಶದಲ್ಲಿ ಬೆಳೆಯುತ್ತಿರುವ ಹಿಂದುತ್ವದ ಫ್ಯಾಸಿಸಮ್ನ ಆತಂಕಗಳು, ರಾಮ ಮಂದಿರದ ನೆಪದಲ್ಲಿ ರಾರಾಜಿಸುತ್ತಿದ್ದ ಸಂದರ್ಭದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ವಿಚಾರಧಾರೆಗಳನ್ನು ಓದಿಕೊಂಡಂತಹ ಕೆರೆಗೋಡಿನ ದಲಿತ ಸಮುದಾಯದ ಒಂದು ಗುಂಪು ಸಾಂವಿಧಾನಿಕ ಪ್ರಜ್ಞೆಯನ್ನು ಮೆರೆಯಬೇಕು ಅಂತ ಪ್ರಯತ್ನ ಮಾಡುತ್ತೆ. ಹನುಮಧ್ವಜದ ಹೆಸರಲ್ಲಿ ಗ್ರಾಮವು ಆಘಾತಕಾರಿ ಸಂಗತಿಗಳಿಗೆ ಸಾಕ್ಷಿಯಾಗುತ್ತಿರುವುದನ್ನು ಮನಗೊಂಡಂತಹ ಈ ಗುಂಪು ಅದನ್ನು ತಡೆಯಲು ಮುಂದಾಗುತ್ತೆ. ಆದರೆ ಹೊರ ಜಗತ್ತಿಗೆ ಕೆರೆಗೋಡು ಬಿಂಬಿತವಾಗುವುದೇ ಬೇರೆ ರೀತಿ. ಕೆರೆಗೋಡಿನಲ್ಲಿ ವಾಸ್ತವದಲ್ಲಿ ನಡೆದದ್ದು ಸಾಂವಿಧಾನಿಕ ಮೌಲ್ಯಗಳು ಮತ್ತು ಜಾತಿಯ ಹಮಿಕೆಯ ನಡುವಿನ ತಿಕ್ಕಾಟವೆಂಬುದು ಸ್ಪಷ್ಟ. ಆದರೆ ಮಾಧ್ಯಮಗಳಾಗಲಿ, ಇಲ್ಲಿ ಬಂದು ಹೋದಂತಹ ರಾಜಕಾರಣಿಗಳಾಗಲಿ ಘಟನೆಯ ಹಿಂದಿನ ಸತ್ಯಗಳನ್ನು ಜಗತ್ತಿನೆದುರು ತೆರೆದಿಡುವಂತಹ ಪ್ರಯತ್ನ ಮಾಡಲೇ ಇಲ್ಲ. ಕೆರೆಗೋಡಿನ ಜನರಿಗಿಂತ ಸುತ್ತಮುತ್ತಲ ಹಳ್ಳಿಗಳಿಂದ ಬಂದವರೇ ಈ ವಿವಾದವನ್ನು ದೊಡ್ಡದು ಮಾಡಿದ್ರು ಎಂದು ಕೆರೆಗೋಡಿನ ಜನರ ಅಭಿಪ್ರಾಯವಾಗಿರುತ್ತೆ. ಕೆರೆಗೋಡಿನ ಬಸ್ ಸ್ಟ್ಯಾಂಡ್ನಲ್ಲಿ ರಂಗಮಂದಿರವಿದೆ. ಅಲ್ಲಿ ಇರುವಂತಹ ಒಂದು ಚಿಕ್ಕ ಜಾಗದಲ್ಲಿ ಬಾವುಟವನ್ನು ಆರಿಸಲು ಕೆಲವರು ಯೋಚನೆಯನ್ನು ಮಾಡ್ತಾರೆ. ಆದರೆ ಯಾವ ಬಾವುಟ ಆರಿಸ್ತೀವಿ ಅಂತ ಅವ್ರು ಹೇಳಲ್ಲ. ಇದರ ಜವಾಬ್ದಾರಿಯನ್ನು, ಅಂದರೆ ಬಾವುಟ ಆರಿಸುವ ಜವಾಬ್ದಾರಿಯನ್ನು ಯಾರಾದರೂ ಹೊರಬೇಕೆಂದು ಒಂದು ಟ್ರಸ್ಟ್ ಮೂಲಕ ಬನ್ನಿ ಅಂತ ಗ್ರಾಮ ಪಂಚಾಯತಿ ಹೇಳುತ್ತೆ. ದಶಕಗಳಿಂದ ಊರಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡಿಕೊಂಡಿದ್ದಂತಹ ಗೌರಿಶಂಕರ ಸೇವಾ ಟ್ರಸ್ಟ್ನ ಮೂಲಕ ಆ ಗುಂಪು ಬರಲು ಪ್ರಯತ್ನ ಮಾಡುತ್ತೆ. ಆ ಟ್ರಸ್ಟ್ನ ಅಧ್ಯಕ್ಷರಾದಂತಹ ರಾಮಚಂದ್ರ ಅವರಲ್ಲಿ ಈ ಬಾವುಟ ಆರಿಸುವ ಆಸಕ್ತಿ ಇದ್ದಂಥವರು ಮಾತನಾಡಿ ಅವರ ಮೂಲಕ ಅನುಮತಿಯನ್ನು ಪಡೆದುಕೊಳ್ತಾರೆ. ಪಾಪ ರಾಮಚಂದ್ರ ಅವರು ಇದೇನಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಕನ್ನಡ ಬಾವುಟ ಮತ್ತು ರಾಷ್ಟ್ರ ಬಾವುಟ ಮಾತ್ರ ಆರಿಸೋದಾಗಿ ಅವರು ಬರೆದುಕೊಡ್ತಾರೆ. ಇದಾದ ಬಳಿಕ ರಂಗಮಂದಿರದ ಜಾಗಕ್ಕೆ ಸಂಬಂಧಿಸಿದಂತೆ 4-5 ಬೇರೆ ಬೇರೆ ಅರ್ಜಿಗಳು ಕೂಡ ಸಲ್ಲಿಕೆ ಆಗ್ತವೆ. ಕೆಲವೊಬ್ಬರು ಕುವೆಂಪು ಸ್ಟ್ಯಾಚು ಕಟ್ಟಣ ಅಂತ ಹೇಳುತ್ತಾರೆ, ಇನ್ನೊಬ್ಬರು ಏನೋ ಹೀಗೆ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕು ಅನ್ನೋ ರೀತಿಯ ಅರ್ಜಿಗಳು ಸಲ್ಲಿಕೆ ಆಗ್ತಾ ಹೋಗ್ತವೆ. ಇದು ಒಂದು ರೀತಿಯ ವಿವಾದದ ಮುನ್ಸೂಚನೆ ಅಂತೆಯೂ ಕೂಡ ನಮಗೆ ತೋರುತ್ತೆ. ಬೇರೆ ಬೇರೆಯವರು ಬೇರೆ ಬೇರೆ ಕಾರಣಗಳಿಗಾಗಿ ಆ ಜಾಗವನ್ನು ಬಳಸಬೇಕೆಂದು ಮನವಿಗಳನ್ನು ಕೊಡ್ತಾ ಹೋದಾಗ ಗ್ರಾಮ ಪಂಚಾಯತಿಯವರು ಗೊಂದಲಕ್ಕೆ ಒಳಗಾಗ್ತಾರೆ. ಜನವರಿ 5ರಂದು ಸ್ಥಳ ಪರಿಶೀಲನೆ ಮಾಡಿ ರಾಷ್ಟ್ರಧ್ವಜ, ಕನ್ನಡ ಬಾವುಟ ಆರಿಸಲು ಟ್ರಸ್ಟ್ಗೆ ಅವಕಾಶವನ್ನು ನೀಡಬಹುದು ಎಂಬ ನಿರ್ಧಾರಕ್ಕೆ ಗ್ರಾಮ ಪಂಚಾಯತಿ ಬರುತ್ತೆ. ಅದರಂತೆ ನಿಬಂಧನೆಗಳಿಗೆ ಒಳಪಟ್ಟು ಮತ್ತು ಕನ್ನಡ ಧ್ವಜ ರಾಷ್ಟ್ರಧ್ವಜವನ್ನು ಆರಿಸಲು ಅನುಮತಿ ನೀಡುವುದಾಗಿ ಜನವರಿ 17ರಂದು ಟ್ರಸ್ಟ್ನಿಂದ ಛಾಪಾಕಾಗದ ಮಾಡಿಸಿಕೊಂಡಿರುವುದು ದಾಖಲೆಗಳಿಂದ ಸ್ಪಷ್ಟವಾಗುತ್ತೆ. ಯಾವುದೇ ಅಹಿತಕರ ಘಟನೆಯಾದಲ್ಲಿ ಟ್ರಸ್ಟ್ ಹೊಣೆ ಹೊರಬೇಕಾಗುತ್ತೆ ಎಂದು ಮುಚ್ಚಳಿಕೆಯನ್ನು ಕೂಡ ಬರೆಸಿಕೊಳ್ಳಲಾಗುತ್ತೆ. ಜನವರಿ 19ರಂದು ಅನುಮತಿ ಪತ್ರವನ್ನು ಅಧಿಕೃತವಾಗಿ ನೀಡಲಾಗುತ್ತೆ. ಇದರ ನಡುವೆ ಜನವರಿ 16ರಂದು 18 ಜನರ ಒಂದು ಪ್ರಜ್ಞಾವಂತರ ಗುಂಪು ಮುಂದೆ ಆಗಬಹುದಾದಂತಹ ಘಟನೆಗಳನ್ನು ಊಹಿಸಿ ಮನವಿಯೊಂದನ್ನು ಸಲ್ಲಿಸಿ ಗ್ರಾಮ ಪಂಚಾಯತಿಗೆ ಸಲ್ಲಿಸುತ್ತೆ. ಅದು ಯಾವುದೇ ಒಂದು ಧರ್ಮದ ಪ್ರಚಾರಕ್ಕಾಗಿ ಕೋಮು ಪ್ರಚೋದನೆಗೆ ಅವಕಾಶ ನೀಡಬಾರದು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕೆಂದು ಮನವಿಯಲ್ಲಿ ಹೇಳಿರುತ್ತೆ. ಏಕೆಂದರೆ ಸ್ಥಳ ಪರಿಶೀಲನೆ ಮಾಡಿದ ದಿನವೇ, ಅಂದರೆ ಇನ್ನೂ ಅನುಮತಿ ಸಿಗುವ ಮುನ್ನವೇ, ಒಂದು ಗುಂಪು ಅಲ್ಲಿ ಆ ಸ್ಥಳದಲ್ಲಿ ಕಾಮಗಾರಿಯನ್ನು ಆರಂಭಿಸಿರುತ್ತೆ. ಅನುಮತಿ ಇಲ್ಲದೆ ಕೆಲಸ ಆರಂಭಿಸಿರುವುದನ್ನು ಕಂಡಂತಹ ಗ್ರಾಮ ಪಂಚಾಯತಿಯು ಟ್ರಸ್ಟ್ನ ಅಧ್ಯಕ್ಷರಾದ ರಾಮಚಂದ್ರ ಅವರಿಗೆ ಜನವರಿ 16ರಂದು ನೋಟಿಸ್ ಕಳಿಸಿ ಮುಚ್ಚಳಿಕೆ ಪತ್ರವನ್ನು ನೀಡಿ ಅನುಮತಿ ಪತ್ರವನ್ನು ಪಡೆಯಲು ತಿಳಿಸಲಾಗಿದ್ದರೂ ಕೂಡ ತಾವುಗಳು ಕಾಮಗಾರಿ ಆರಂಭಿಸಿರುವುದು ಕಂಡುಬರ್ತಾ ಇದೆ. ಆದ್ದರಿಂದ ಗ್ರಾಮ ಪಂಚಾಯತಿಯಿಂದ ಅನುಮತಿ ಪಡೆದ ನಂತರ ಕಾಮಗಾರಿ ಆರಂಭಿಸಬೇಕು, ಅಲ್ಲಿಯವರೆಗೂ ಕಾಮಗಾರಿಯನ್ನು ನಿಲ್ಲಿಸಬೇಕೆಂದು ಸೂಚನೆಯನ್ನು ನೀಡುತ್ತೆ. ಟ್ರಸ್ಟ್ನಿಂದ ಅನುಮತಿ ಕೋರಲಾಗಿತ್ತು, ಆದರೆ ಕೆಲಸ ಮಾಡಿದ್ದು ಮಾತ್ರ ಬೇರೆಯೊಂದು ತಂಡ. ರಾಮಚಂದ್ರ ಅವರ ಹೆಸರಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದು ಅವರಿಗೂ ಕೂಡ ಗೊತ್ತಿರೋದಿಲ್ಲ. ಅನುಮತಿ ಇಲ್ಲದೆ ಕಾಮಗಾರಿಯನ್ನು ಆರಂಭಿಸಿರುವುದು ಕೂಡ ರಾಮಚಂದ್ರ ಅವರಿಗೆ ಸಿಟ್ಟನ್ನು ತರಿಸುತ್ತೆ. ಆಗ ಜನವರಿ 17ರಂದು ನಿಬಂಧನೆಗೆ ಒಳಪಟ್ಟು ಮುಚ್ಚಳಿಕೆ ಮತ್ತು ಛಾಪಕಾಗದವನ್ನು ರಾಮಚಂದ್ರ ಅವರು ಬರೆದುಕೊಡ್ತಾರೆ. ಇಲ್ಲಿ ಬೇರೊಂದು ಧ್ವಜವನ್ನು ಆರಿಸ್ತಾರೆಂಬ ಗುಸುಗುಸು ಆ ವೇಳೆಗಾಗಲೇ ಗ್ರಾಮದಲ್ಲಿ ಹಬ್ಬಿರುತ್ತೆ.
ಆದರೆ ರಾಮಚಂದ್ರ ಅವರನ್ನು ಪೇಚಿಗೆ ಸಿಲುಕಿಸುವಂತೆ ಹನುಮಧ್ವಜವನ್ನು ಕೊನೆಗೂ ಒಂದು ಗುಂಪು ಆರಿಸಿಬಿಡುತ್ತೆ. ಜನವರಿ 22ರಂದು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ನಿಗದಿಯಾಗಿರುತ್ತೆ. ದೇಶವ್ಯಾಪಿ ಹಬ್ಬಿದಂತಹ ಸಮೂಹ ಸನ್ನಿಗೆ ಕೆರಗೋಡು ಕೂಡ ಏನು ಹೊರತಾಗಿರಲಿಲ್ಲ. ಆದರೆ ಜನವರಿ 20ರಂದೇ ಕೆರಗೋಡಿನಲ್ಲಿ ಕೇಸರಿ ಧ್ವಜವನ್ನು ಆರಿಸಲಾಗುತ್ತೆ. ಕಾರಣ 20ನೇ ತಾರೀಕು ಸಮೀಪದ ಮಾರಗೊಂಡನಹಳ್ಳಿ ಎಂಬ ಗ್ರಾಮದಲ್ಲಿ ರಾಮ ಮಂದಿರ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿರುತ್ತೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಬರುವುದು ನಿಶ್ಚಯವಾಗಿರುವುದರಿಂದ ಅವರಿಂದಲೇ ಕೇಸರಿ ಧ್ವಜಾರೋಹಣವನ್ನು ಮಾಡಿಸಲು ಜನವರಿ 19ನೇ ತಾರೀಕಿನಂದೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅನಾರೋಗ್ಯ ನಿಮಿತ್ತ ಕುಮಾರಸ್ವಾಮಿ ಅವರು ಗ್ರಾಮಕ್ಕೆ ಬರೋದಿಲ್ಲ. ಆದರೆ ಸ್ಥಳೀಯ JDS ಮುಖಂಡರು ಕೇಸರಿ ಬಾವುಟವನ್ನು ಆರಿಸಲು ಕೈ ಜೋಡಿಸ್ತಾರೆ. ಅಂದು ಶನಿವಾರ ಹೈಕೋರ್ಟ್ ಪ್ರಕರಣವೊಂದರ ನಿಮಿತ್ತ PDO ಬೆಂಗಳೂರಿಗೆ ತೆರಳಿರ್ತಾರೆ. ಮಾರನೇ ದಿನ ಅಂದರೆ 21ನೇ ತಾರೀಕು ಗ್ರಾಮ ಪಂಚಾಯತಿಗೆ ತೆರಳಿದ ಒಂದು ತಂಡ ಇದನ್ನು ಪ್ರಶ್ನಿಸುತ್ತೆ. PSI ಸಮ್ಮುಖದಲ್ಲಿ ಪಂಚಾಯಿತಿ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಅಂದು ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಮಾತುಕತೆ ನಡೆಯುತ್ತೆ. ಸುಮಾರು 35 ಜನರು ಗ್ರಾಮ ಪಂಚಾಯಿತಿಯ ಒಳಗಡೆ ಮತ್ತು 100 ಜನ ಹೊರಗಡೆ ಸೇರಿದ್ದು ಈ ಪ್ರಕರಣ ಎತ್ತ ಸಾಗುತ್ತದೆ ಎಂಬುದನ್ನು ಸೂಚಿಸ್ತಾ ಇತ್ತು. ಸಮಸ್ಯೆ ಇತ್ಯರ್ಥವಾಗೋದಿಲ್ಲ. ಜನವರಿ 25ನೇ ತಾರೀಕು ಸಾಮಾನ್ಯ ಸಭೆ ಇದ್ದು ಬಾವುಟ ಇರಬೇಕೋ ಬೇಡವೋ ಎಂಬುದನ್ನು ಅಂದು ತೀರ್ಮಾನ ಮಾಡೋಣ. ಸಾಮಾನ್ಯ ಸಭೆಯ ನಿರ್ಧಾರಕ್ಕೆ ನಾವೆಲ್ಲ ಬದ್ಧರಾಗೋಣ ಅಂತ ಹೇಳಿ ಎಲ್ಲರನ್ನು ಒಪ್ಪಿಸಿ ಆ ಸಭೆಯನ್ನು ಮುಗಿಸಲಾಗುತ್ತೆ. ಇದರ ನಡುವೆ ಕಾಣದ ಕೈಗಳು ಸಕ್ರಿಯವಾಗ್ತವೆ. ಹನುಮಧ್ವಜವನ್ನು ವಿರೋಧಿಸುತ್ತಿರುವವರು ಕೆಲವೇ ಕೆಲವು ಜನರು ಮಾತ್ರ. ಅವರ ಸಂಖ್ಯೆ ತೀರಾ ಕಡಿಮೆ. ಅವರು ಮೇಲ್ಜಾತಿಯವರನ್ನು ತಡೆಯುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಗುಲ್ಲನ್ನು ಹಬ್ಬಿಸಿ ಜಾತಿ ಹಮ್ಮಿಕೆಯನ್ನು ಬಡಿದೆಬ್ಬಿಸುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಇದರ ಭಾಗವಾಗಿ ಜನವರಿ 22, 23, 24 ಈ 3 ದಿನ ಸತತವಾಗಿ 800 ಅರ್ಜಿಗಳು ಗ್ರಾಮ ಪಂಚಾಯತಿಗೆ ಬರ್ತವೆ. ವರ್ಷದ 365 ದಿನವೂ ಶಾಶ್ವತವಾಗಿ ಹನುಮಧ್ವಜವನ್ನು ಇಲ್ಲೇ ಆರಿಸಬೇಕು ಎಂದು ಟೈಪ್ ಮಾಡಲಾದಂಥ ಅರ್ಜಿಗೆ ಬೇರೆ ಬೇರೆಯವರು ಸಹಿ ಮಾಡಿ ಕೊಟ್ಟಿರ್ತಾರೆ. ಅವುಗಳಲ್ಲಿದ್ದಂತಹ ವಿಚಾರ ಒಂದೇ ಆದರೂ ಕೂಡ ಸಹಿ ಮಾತ್ರ ಬೇರೆ ಬೇರೆದಾಗಿರುತ್ತೆ. ತಾಳೆಮೇಳೆ ದೊಡ್ಡಿ ಸೇರಿದಂತೆ ಕೆರೆಗೋಡಿನಲ್ಲಿ 4 ಬ್ಲಾಕ್ ಮತ್ತು ಇತರ ಗ್ರಾಮಗಳನ್ನು ಒಳಗೊಂಡ 5 ಬ್ಲಾಕ್ಗಳಿವೆ. ಅಂದರೆ ಒಟ್ಟು 9 ಬ್ಲಾಕ್ಗಳು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿವೆ. ಕೆರೆಗೋಡಿನ ಹೊರಗಿನ ಬ್ಲಾಕ್ಗಳಿಂದ ಬಂದ ಅರ್ಜಿಗಳೇ ಅಧಿಕವಾಗಿರುತ್ತೆ ಎಂಬುದು ಈ ದಿನ ಕಂಡುಕೊಂಡಂತಹ ಸತ್ಯ. ಅದೇಕೋ ಬೇರೆ ಸ್ವರೂಪ ಪಡೆಯುತ್ತಿರುವುದನ್ನು ಗಮನಿಸಿದ ಪ್ರಜ್ಞಾವಂತ ಸಮುದಾಯ, ಅಂದರೆ ಬುದ್ಧ, ಅಂಬೇಡ್ಕರ್, ಕುವೆಂಪು ವಿಚಾರಧಾರೆಗಳನ್ನು ಓದ್ಕೊಂಡ ಜನರು ಜನವರಿ 23ರಂದು ಜಿಲ್ಲಾಧಿಕಾರಿ ಅವ್ರನ್ನ ಭೇಟಿ ಮಾಡಿ ದೂರನ್ನು ನೀಡ್ತಾರೆ. ಸಾರ್ವಜನಿಕ ಸ್ಥಳದಲ್ಲಿ ಕೇಸರಿ ಬಾವುಟ ಆರಿಸಲಾಗಿದೆ. ಕಾನೂನಿನ ಪ್ರಕಾರ ರಾಷ್ಟ್ರಧ್ವಜ ಮಾತ್ರ, ಕನ್ನಡ ಧ್ವಜವನ್ನು ಮಾತ್ರ ಆರಿಸಬೇಕಾಗಿತ್ತು ಎಂದು ದೂರಿನಲ್ಲಿ ವಿವರಿಸಲಾಗುತ್ತೆ. ಜಿಲ್ಲಾಧಿಕಾರಿ PDOಗೆ ಸೂಚನೆಯನ್ನು ನೀಡ್ತಾರೆ. ಜನವರಿ 25ರಂದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ PDO ಅವರು ವಿಚಾರವನ್ನು ಪ್ರಸ್ತಾಪಿಸ್ತಾರೆ. 22 ಜನರ ಸದಸ್ಯರಲ್ಲಿ ಅಂದು 2 ಗೈರಾಗಿರ್ತಾರೆ. ಅಧ್ಯಕ್ಷರು ಒಳಗೊಂಡಂತೆ 18 ಜನ ಸದಸ್ಯರು 365 ದಿನವೂ ಅಲ್ಲಿ ಕೇಸರಿ ಬಾವುಟನ ಆರಿಸಲು ಅನುಮತಿಯನ್ನು ನೀಡಬಹುದೆಂದು ಸಮ್ಮತಿಯನ್ನು ಸೂಚಿಸ್ತಾರೆ. ಬಾವುಟದ ವಿಚಾರಕ್ಕೆ ಬಂದಿರುವ ಕಾನೂನಿನ ತೊಡಕನ್ನು PDO ಚರ್ಚಿಸ್ತಾರೆ. ಇದರ ನಡುವೆ ನೀವು ಕೇಸರಿ ಧ್ವಜ ಆರಿಸಿ, ಆದರೆ ಅಂಬೇಡ್ಕರ್ ಜಯಂತಿಯಂದು ನಾವು ನೀಲಿ ಧ್ವಜವನ್ನು ಆರಿಸ್ತೇವೆ, ಅದಕ್ಕೆ ಅನುಮತಿ ಕೊಡಬೇಕು ಎಂದು ಒಂದು ಗುಂಪು ಪ್ರಸ್ತಾಪವನ್ನು ನೀಡುತ್ತೆ. ಇದು ಅಲ್ಲಿದ್ದಂತಹ ಜಾತಿವಾದಿ ಮನಸ್ಥಿತಿಯವರಿಗೆ ಸಿಟ್ಟನ್ನು ತರಿಸುತ್ತೆ. ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಜನವರಿ 26ರಂದು ಗಣರಾಜ್ಯೋತ್ಸವ ಬರುತ್ತೆ. ಅಲ್ಲಿಯವರೆಗೂ ರಂಗ ಮಂದಿರದ ಮುಂದೆ ಕೇಸರಿ ಧ್ವಜವೇ ಹಾರಾಡ್ತಾ ಇರುತ್ತೆ. ಅಂದು ಹನುಮಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸಲಾಗುತ್ತೆ. 5ವರೆಗೆ ರಾಷ್ಟ್ರಧ್ವಜವನ್ನು ಇಳಿಸಿದ ಬಳಿಕ ಮತ್ತೆ ಕೇಸರಿ ಧ್ವಜವನ್ನೇ ಮೇಲೇರಿಸಲಾಗುತ್ತೆ. ಇದೆಲ್ಲವನ್ನು ತಿಳಿದು 26ನೇ ತಾರೀಕು ತಾಲೂಕು ಕಚೇರಿಯಿಂದ ಅಧಿಕಾರಿಯೊಬ್ಬರು ಗ್ರಾಮಕ್ಕೆ ದೇವಸಿ ಈಗೆಲ್ಲ ಕೇಸರಿ ಧ್ವಜವನ್ನು ಆರಿಸುವುದು ಸರಿಯಲ್ಲ ಎಂದು ಸೂಚನೆಯನ್ನು ನೀಡ್ತಾರೆ. ಆದರೆ ಅಲ್ಲಿದ್ದ ಜನ ಅಧಿಕಾರಿಯ ಸಲಹೆಯನ್ನು ಧಿಕ್ಕರಿಸ್ತಾರೆ. ಮತ್ತು 27ನೇ ತಾರೀಕು ತಾಲೂಕು ಪಂಚಾಯತಿಯ EO, ತಹಶೀಲ್ದಾರು, DYSP ಅವರಿದ್ದಂತಹ ಒಂದು ತಂಡ ಗ್ರಾಮಕ್ಕೆ ಬರುತ್ತೆ. ಆಗಲೂ ಕೂಡ ಸಾರ್ವಜನಿಕರು ಗದ್ದಲ ಉಂಟು ಮಾಡ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಮೀಟಿಂಗ್ ಮಾಡಲಾಗುತ್ತೆ. ಕೇಸರಿ ಧ್ವಜವನ್ನು ಧ್ವಜಸ್ತಂಭದಲ್ಲಿ ಆರಿಸುವುದು ಕಾನೂನಿಗೆ ವಿರುದ್ಧವಾಗಿದೆ ಎಂದು ಜನರಿಗೆ ಮನವರಿಕೆ ಮಾಡಿ ಅದನ್ನು ತೆಗೆಸಲು ಅಧಿಕಾರಿಗಳು ಪ್ರಯತ್ನ ಮಾಡ್ತಾರೆ. ಜನರು ನಮ್ಮ ಮಾತನ್ನು ಕೇಳಲ್ಲ, ಆ ಮಟ್ಟಿಗೆ ಮುಂದೆ ಹೋಗಿದ್ದಾರೆ. ನಮಗೆ ಒಡೆಯಲು ಕೂಡ ಎಸಲ ಎಂದು ಸದಸ್ಯರು ಆತಂಕವನ್ನು ವ್ಯಕ್ತಪಡಿಸಿ 10 ದಿನ ಸಮಯಾವಕಾಶವನ್ನು ಕೊಡ್ತಾರೆ. ಜನವರಿ 28ರಂದು ಗ್ರಾಮಕ್ಕೆ ಬಂದಂತಹ ಅಧಿಕಾರಿಗಳು ಕೇಸರಿ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸ್ತಾರೆ. ನಂತರ ನಡೆದದ್ದು ಮಾಧ್ಯಮಗಳ ಹಾರಾಟ ಚೀರಾಟ ನಾವೆಲ್ಲ ನೋಡೇ ಇದ್ದೀವಿ. ರಾಷ್ಟ್ರ ಬಾವುಟದ ಬದಲು ಕೇಸರಿ ಧ್ವಜದ ವೈಭವೀಕರಣ ನಡೆಯುತ್ತೆ. ಇದು ಮಾಧ್ಯಮಗಳು ಮುಚ್ಚಿಟ್ಟಂತಹ ಸತ್ಯಗಳು. ಇಲ್ಲಿ ಜಾತಿ ಆಯಾಮ ಬಿತ್ತು, ಅದನ್ನು ಮಾಧ್ಯಮಗಳು ತೋರಿಸಲೇ ಇಲ್ಲ. ಹೀಗಾಗಿ ಮಾಧ್ಯಮಗಳು ಹೇಗೆ BJP ಮತ್ತು ಸಂಘ ಪರಿವಾರದ ಪರ ವರ್ತಿಸ್ತವೆ ಎಂಬುದು
ನಮಗೆ ಸ್ಪಷ್ಟವಾಗುತ್ತೆ. ಮುಖ್ಯವಾಹಿನಿ ಮಾಧ್ಯಮಗಳು ಹೇಗೆ ವಿಶ್ವಾಸವನ್ನು ಕಳೆದುಕೊಳ್ಳುತ್ತಿವೆ ಎಂಬುದಕ್ಕೆ ಇವು ಕೆಲವೇ ಕೆಲವು ಸ್ಯಾಂಪಲ್ಗಳಷ್ಟೇ. ವಾಸ್ತವ ಗೊತ್ತಿದ್ದರೂ ಅವುಗಳನ್ನು ತಿರುಚುವುದು ಏತಕ್ಕೆ ಎಂದು ನಾವೀಗ ಪ್ರಶ್ನಿಸಬೇಕಾಗಿದೆ. ಈ ಇಂತಹ ಮಾಧ್ಯಮಗಳನ್ನು ಜನರು ಮತ್ತೆ ಮತ್ತೆ ಪ್ರಶ್ನಿಸುತ್ತಾ ಜಾಗೃತರಾಗಬೇಕಾಗಿದೆ. ಅದಷ್ಟೇ ನಮ್ಮ ಮುಂದಿರುವಂತಹ ಪರಿಹಾರ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.